ಪ್ರಿಯ ವೀಕ್ಷಕರೇ, ಈ ದಿನದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಅಲಿಯಂಬರ್ ಕ್ಷೇತ್ರದ ತಾಲೂಕು ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಸವಿತಾ ಧರ್ಮೇಂದ್ರನವರು ನಮ್ಮ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಹಾರ್ದಿಕ ಸ್ವಾಗತ. ಸ್ವಾಗತ ಸರ್. ಮೊದಲನೇದಾಗಿ ತಾವು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪಾದಾರ್ಪಣೆ ಮಾಡಿದ್ರು? ಮೊದಲನೇದಾಗಿ ನಮ್ಮ ತಾಯಿಯವರು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದರು. ಓಕೆ. ಈ ಊರಲ್ಲಿ ಯಾರೂ ಕೂಡ ಬಿನ್ನಿರೋದಾಗಿದ್ದಿಲ್ಲ. ಆವಾಗ ನಮ್ಮ ತಾಯಿಯವರಿಗೆ ಈ ಊರ ಜನ ಸಂಪೂರ್ಣ ಊರ ಜನ ಕೂಡಿ ಬಿನ್ನಿರೋದಾಗಿ ಆಯ್ಕೆ ಮಾಡಿದ್ದರು. ನಮ್ಮ ತಾಯಿಯವ್ರ ಜೊತೆಯಲ್ಲಿ ಸ್ವಲ್ಪ ನಾವು ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ನಾವು ಮೊದಲನೇದಾಗಿ ನಮ್ಮ ತಾಯಿಯವರಿಂದೇ ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ವಿ. ಆ ಪ್ರವೇಶ ಮಾಡಬೇಕಾದ್ರೆ ಆ ಟೈಮಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು ಅಂತ ಹೇಳಿ ಇಷ್ಟಪಡ್ತೀರಿ? ನಮಗೆ ಪ್ರೋತ್ಸಾಹ ಮೊದಲು ನಮ್ಮ ತಾಯಿಯವರು, ನಮ್ಮ ತಾಯಿ ಮತ್ತು ನಮ್ಮ ತಂದೆಯೇ ನಮ್ಮ ಮೊದಲನೇ ಗುರುಗಳು. ಅದಾದ ನಂತರ ರಾಜಕೀಯದಾಗ ಅನ್ಬೇಕಂದ್ರೆ ನಮಗೆ ಪ್ರಕಾಶ್ ಖಂಡ್ರಿ ಅವರು. ಪ್ರಕಾಶ್ ಖಂಡ್ರಿ ಭಾಲ್ಕಿ, ನಮ್ಮ ಕ್ಷೇತ್ರ ಭಾಲ್ಕಿ ಆಗಿತ್ತು. ಆ ಭಾಲ್ಕಿ ಕ್ಷೇತ್ರ ಇದ್ರೆ ನಮ್ಮ ಪ್ರಕಾಶ್ ಖಂಡ್ರಿ ಅವರೇ ನಮಗೆ ಆದರ್ಶ ಗುರುಗಳು ರಾಜಕೀಯದಲ್ಲಿ. ಓಕೆ. ಇವಾಗ ತಾವು ತಮ್ಮ ಧರ್ಮಪತ್ನಿಯವರು ಒಂದು ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರ. ಈ ತಮ್ಮ ಕ್ಷೇತ್ರದಲ್ಲಿ ಮಾಡಿರುವಂಥ ಕೆಲವೊಂದು ಮುಖ್ಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ವಿವರಣೆ ಕೊಡಿ. ನೋಡ್ರಿ, ನಾವು ಈಗ ಗೆದ್ದು ಬಂದ ನಂತರ ನಮಗಂತೂ ಅನುದಾನ ಬಹಳ ಕಡಿಮೆನೇ ಇದೆ. ಆದ್ರೂ ಕಡಿಮೆ ಅನುದಾನದಲ್ಲಿಯೇ ನಾವು ಸಾರ್ವಜನಿಕವಾಗಿ ನಮ್ಗೆ ನಮಗೆ ಬರ್ತಕ್ಕಂಥ ಏಳು ಊರು ನನ್ನ ಕ್ಷೇತ್ರದಲ್ಲಿ. ಓಕೆ. ಏಳು ಊರಲ್ಲಿ ಪ್ರತಿ ಊರಲ್ಲಿ ನಾವು ಏನೇನು ಸಮಸ್ಯೆಗಳವ ಆ ಊರಲ್ಲಿ ಹೋಗಿ ನಮ್ಗೆ ಯಾರ್ಯಾರು ಓಟ ಗೆದ್ದಿಸಿದ್ದಾರೆ ಜನರು, ಆ ಜನರಿಗೆ ವಿಚಾರ ಮಾಡಿ ಆ ಜನರ ಬಳಿ ಏನು ನಾವು ಅವ್ರಿಗೆ ಏನು ಉಪಯೋಗ ಬೇಕಾಗಿತ್ತು ಅದು ಮಾಡಿಕೊಟ್ಟಿದ್ದೆವು. ಮೊದಲನೇದಾಗಿ ಬಂಪಳ್ಳಿ ಅಂತ ಬರ್ತದೆ, ಬಂಪಳ್ಳಿದಲ್ಲಿ ಹೋಗಿ ಅಂತಂದ್ರೆ ಸಾರ್ವಜನಿಕವಾಗಿ ಒಂದು ಐಮಾಸ್ ಲೈಟ್ ಕೊಡಿಸಿದ್ದೀವಿ. ಅದಾದ ನಂತರ ಅಂಬೇಡ್ಕರ್ ಸಮುದಾಯ ಭವನ ಭಾಳಷ್ಟು ಕಟ್ಟಬೇಕಿತ್ತು, ಅದನ್ನು ರಿಪೇರ್ ಮಾಡಿಸಿದ್ದೀವಿ. ಮತ್ತು ಎರ್ನಾಳಿ ಗ್ರಾಮದಲ್ಲಿ ನೋಡ್ರಿ, ಇಲ್ಲಿ ಒಂದು ಗ್ರಾಮ ಪಂಚಾಯತ್ ಹತ್ತಿರ ಒಂದು ಅಂಗನವಾಡಿ ಇತ್ತು, ಪೂರ ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು. ಆ ಅಂಗನವಾಡಿಗೆ ಅಂತಂದ್ರೆ ನಾವು ಹೊಸದಾಗಿ ರಿಪೇರ್ ಮಾಡಿ ಹೊಸದಾಗಿ ಎಲ್ಲ ಅಂಗನವಾಡಿ ಮಕ್ಕಳಿಗೆಲ್ಲ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಅದೇನಂತಂದ್ರೆ ಅಲ್ಲೊಂದು ನಮ್ಮೂರಲ್ಲೇ ಸಾರ್ವಜನಿಕವಾಗಿ ಸಾಮೂಹಿಕ ಸಮುದಾಯ ಭವನ ಅಂತ ಹೇಳಿ ಬಂದಿರೋದ್ರಿಂದ ಅರ್ಧಕ್ಕೆ ನಮ್ಮದು ಪಿಲ್ಲರ್ ಹಾಕಿ ನಿಂತಿತ್ತು. ಭಾಳ ದಿವಸ ನಡೆದು, ಕಮ್ ಸೆ ಕಮ್ 10 ವರ್ಷ ನಡೆದು ನಿಂತಿತ್ತು. ಅದಕ್ಕೆ ನಾವು ಅಂದ್ರೆ 2 ಲಕ್ಷ ರೂಪಾಯಿ ಅಂದನ್ನು ನಮ್ಮ ಅಂದನ್ನು ಖರ್ಚು ಮಾಡಿ ಅದಕ್ಕೆ ಛತ್ತ ಕೊಟ್ಟಿದ್ದೀವಿ. ಮತ್ತು ಇದೇ ನಮ್ಮ ಊರಲ್ಲಿ ಏನಂತಂದ್ರೆ ಕುರುಬ ಗಲ್ಲಿ ಅಂತ ಹೇಳಿರ್ತದೆ, ಆ ಕುರುಬ ಗಲ್ಲಿದಾಗ ಏನಂತಂದ್ರೆ ನಾಲಿ ವ್ಯವಸ್ಥೆ ಒಂದು ಇದ್ದಿಲ್ಲ, ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಇತ್ತು. ಆ ನಾಲಿ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನಮ್ಮೂರದು ಬಾಜುನೇ ಒಂದು ಸಾಂಗ್ವಿ ಅಂತ ಗ್ರಾಮ ಬರ್ತದೆ ನಮ್ಮ ಕ್ಷೇತ್ರದಾಗೆ. ಆ ಸಾಂಗ್ವಿದಲ್ಲಂತೂ ಮಳೆಗಾಲ ಬಂದರೂ ಪೂರ ಮಳೆಗಾಲದಲ್ಲಿ ಕೆಸರಾಗ್ತಿತ್ತು. ಊರು ಜನ ಬರಬೇಕಾದ್ರೆ ನಮ್ಗೆ ಅದಕ್ಕೆ ಹೇಳ್ತಾ ಇದ್ರು, ನಮ್ಗೆ ಏನೇ ಮಾಡಿದ್ರು ರಸ್ತೆ ಮಾಡಿಸ್ಕೊಡು, ರಸ್ತೆ ಮಾಡಿಸ್ಕೊಡು ಅಂತ ಹೇಳಿ. ಆ ರಸ್ತೆ ಮಾಡಿಸ್ಕೊಡು ಅಂದಾಗ ನಂದ ಅನುದಾನದಲ್ಲಿ ಆ ಊರಲ್ಲಿ ಅಂತಂದ್ರೆ 2 ಲಕ್ಷ ರೂಪಾಯಿ ಇಟ್ಟು ಮೂರು ರಸ್ತೆಗಳನ್ನ ಅಂತಂದ್ರೆ ಪೂರ ದುರಸ್ತಿ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ ಆ ಊರದ ಸಮಸ್ಯೆ ರಸ್ತೆ ಬಗ್ಗೆ ಸಮಸ್ಯೆ ಬಗೆಹರಿಸ್ಬಿಟ್ಟಿದ್ದೀವಿ. ಅದಾದ ನಂತರ ಸಿದ್ದಾಪುರ ಒಂದು ಗ್ರಾಮ ಬರ್ತದೆ. ಸಿದ್ದಾಪುರ ಗ್ರಾಮದಾಗ ಅಂತಂದ್ರೆ ದನ ಕರುಗಳಿಗೆ ಅಂತಂದ್ರೆ ಕುಡಿಲಕ್ಕೆ ನೀರೇ ಇದ್ದಿಲ್ಲ, ಅದು ಕುಡಿಲಕ್ಕೆ ನೀರಿದ್ದು ಆದ್ರೆ ಅವಾಗ ಶೇಖರಣೆ ಮಾಡಿದ್ದಕ್ಕೆ ಹೌದಿದ್ದಿಲ್ಲ. ಆ ಊರ ಜನ ಎಲ್ಲ ಅಂತಂದ್ರೆ ಒಂದು ಶೇಖರಣೆ ಮಾಡಕ್ಕೆ ಒಂದು ಹೌದು ಕಟ್ಸ್ಕೊಟ್ಟಿದ್ರು ದನ ಕರುಗಳಿಗೆ ನೀರು ಕುಡಿಲಕ್ಕಂದ್ರೆ ಅಲ್ಲಿ ಒಂದು ಏನಂತಂದ್ರೆ ಹೌದು ಕಟ್ಸ್ಕೊಟ್ಟಿದ್ದೀವಿ. ಅಲ್ಲಿ ಆ ಊರ ಗ್ರಾಮದ ದನ ಕರುಗಳಿಗೆ ವ್ಯವಸ್ಥೆ ಆಗಿದೆ. ಮತ್ತೇನಂತಂದ್ರೆ ಅದೇ ಊರಲ್ಲಿ ಮತ್ತೊಂದು ಏನಂತಂದ್ರೆ ಅಂಗನವಾಡಿನೂ ಭಾಳ ಅಂದ್ರೆ ಭಾಳ ಕೆಟ್ಟೋಗಿತ್ತು, ಅಂಗನವಾಡಿ ನಡೆಸಲಿಕ್ಕೆ ಯೋಗ್ಯ ಇದ್ದಿಲ್ಲ. ಹಾಗಾಗಿ ಅವ್ರು ಬೇರೆ ಕಡೆ ಅಂಗನವಾಡಿ ನಡೆಸ್ತಾ ಇದ್ರು. ಅದು ನಮ್ಮ ಗಮನಕ್ಕೆ ಬಂದಿರೋ ಸಲುವಾಗಿ ಆ ಊರಲ್ಲಿ ಹೋಗಿ ನಾವೇನಂತಂದ್ರೆ ಪೂರ ಸಂಪೂರ್ಣ ಅದು ಅಂಗನವಾಡಿ ರಿಪೇರ್ ಮಾಡಿಸಿ ಮತ್ತೀಗ ಅಂಗನವಾಡಿ ಎಲ್ಲೇ ಚಾಲು ಮಾಡಕ್ಕೆ ಹಚ್ಚಿದ್ವಿ. ಮತ್ತು ಅದೇ ಆದ ನಂತರ ಇಲ್ಲಿ ರಾಜನಾಳ ಅಂತ ಬರ್ತಾರೆ, ರಾಜನಾಳ ಊರಾಗ ಅಂತಂದ್ರೆ ನೀರವ, ಆದ್ರೂ ದನ ಕರುಗಳಿಗೆ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಇದ್ದಿಲ್ಲ. ಅಲ್ಲೂ ದನ ಕರುಗಳಿಗೆ ವ್ಯವಸ್ಥೆ ಇಲ್ಲ ಅಂತ ಆ ಊರನ್ನು ಅಂತಂದ್ರೆ ನಾವೇನಂತಂದ್ರೆ ದನ ಕರುಗಳಿಗೆ ನೀರು ಕುಡಿಲಿಕ್ಕೆ ಒಂದು ಹೌದಿನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೆವು. ಅದಾದ ನಂತರ ನಮ್ಮ ಮಲ್ಕಾಪುರೇ ಸರ್ ಅಂತಂದ್ರೆ ಭಾರ ಇದ್ರದ್ದು MNC ಅವರ ಅನುದಾನದಾಗಿಂತೂ 1 ಕರೋಡ್ ರೂಪಾಯಿ ಇಡಕ್ಕೆ ಹೇಳಿ ಆ ಊರು ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನು ಬಗೆಹರಿಸಲಿಕ್ಕೆ ಅಂತ ನಾವು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಇಡಕ್ಕೆ ಹೇಳಿ ಆ ಊರು ಸಂಪೂರ್ಣ ರಾಜನಗರ ಗ್ರಾಮದಲ್ಲಿ ಸಂಪೂರ್ಣ ಮೂಲಭೂತ ಸೌಕರ್ಯಗಳು ಮಾಡಿದ್ರೆ ಅಂತ ಪ್ರಯತ್ನ ಮಾಡಿದ್ದಾರೆ. ಓಕೆ ಸರ್, ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂದರೆ ಶಾಲಾ ಶಿಕ್ಷಣ ಮತ್ತು ಸ್ವಚ್ಛತೆ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಆ ಒಂದು ಶಿಕ್ಷಣದ ಬಗ್ಗೆ ಆಗಿರಲಿ, ಶಾಲೆ ಬಗ್ಗೆ ಆಗಿರಲಿ, ಸ್ವಚ್ಛತೆ ಬಗ್ಗೆ ಆಗಿರಲಿ, ತಮ್ಮ ಕ್ಷೇತ್ರದಲ್ಲಿ ಯಾವ ಥರ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ? ನೋಡ್ರಿ, ನಮ್ಮ ಏರಿಯಾದಾಗ ಮೊದಲು ಸ್ಕೂಲ್ ಬಗ್ಗೆ ಆದಾಗಂತಂದ್ರೆ ವಾತಾವರಣ ಸರಿಯಾಗಿರ್ಬೇಕಂದ್ರೆ ಗಿಡಗಳು ಇಟ್ಟಿರೋದು. ಹಾಗಾಗಿ ನಾವೇನಂತಂದ್ರೆ ಅರಣ್ಯ ಇಲಾಖೆಯಲ್ಲಿಂದು ಹೋದ ವರ್ಷ ಏನಂತಂದ್ರೆ 1000 ಗಿಡಗಳು ತರಿಸಿ ನಮ್ಮ ಸರ್ಕಾರಿ ಆಸ್ಪತ್ರೆ ಹತ್ತಿರ ಮತ್ತು ಹಾಸ್ಟೆಲ್ ಹತ್ತಿರ, ಸರ್ಕಾರಿ ಸ್ಕೂಲ್ ಹತ್ತಿರ ಮತ್ತು ಸಂಪೂರ್ಣ ಗ್ರಾಮದಲ್ಲೂ ಯಾರ್ಯಾರು ನಮ್ಮ ಗಿಡ ಹಚ್ಕೋತ ಅಂತಾರ ಅಂದಿರ್ತಾರೆ ಅವ್ರಿಗೆಲ್ಲರಿಗೆ ಗಿಡ ಕೊಟ್ಟು ಪರಿಸರ ರಕ್ಷಣೆ ಮಾಡುವ ಕೆಲಸ ಮಾಡಿದ್ದೇನೆ. ಮತ್ತು ಸ್ಕೂಲ್ದಾಗ ಅಂತಂದ್ರೆ ಸ್ವಚ್ಛತೆ ಬಗ್ಗೆ ಶೌಚಾಲಯಗಳು ಇದ್ದಿದ್ದಿಲ್ಲ.
ಶೌಚಾಲಯ ಇಲ್ಲ ಅಂತಂದ್ರೆ ಈಗ ಎಲ್ಲ ನಮ್ಗೆ ಅನುದಾನ ಅಂತೂ ಭಾಳ ಭಾಳ ಕಡಿಮೆ ಆಗಿದೆ. ಈ ಅನುದಾನ ಅಷ್ಟೇ ಅನುದಾನದಲ್ಲಿ ಏಳೂರದೆಲ್ಲ ಬಗೆಹರಿಸ್ಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಅದರಲ್ಲಿ ನಾವೇನು ಮಾಡಿದ್ದೆ, ನಮ್ಮ ಕ್ಷೇತ್ರದಾಗ ಬರ್ತಕ್ಕಂಥ ಹಲಿಯಂಬೂರು ಒಂದು ದೊಡ್ಡ ಊರಿತ್ತು. ಆ ಊರು ಏನಂತಂದ್ರೆ ಪೂರಾ ಎಲ್ಲ ತಟ್ಟಿ ಎಲ್ಲ ಹೋಗ್ಬಿಟ್ಟಿದ್ದು, ತಟ್ಟಿ ಕಿಟಕಿ ಎಲ್ಲ ಹೋಗಿದ್ದು, ಅಷ್ಟು ಎಲ್ಲ ರಿಪೇರ್ ಮಾಡಿಸಿ ಆ ಊರು ಸ್ಕೂಲ್ದ ಬಗ್ಗೆದಾಗ ಇದು ಮಾಡಿಸಿದೀವಿ. ಮತ್ತು ಈಗ ನಮ್ಮೂರಲ್ಲಂತೂ ಅದಕ್ಕಿಂತ ಭಾಳ ದೊಡ್ಡ ಸಮಸ್ಯೆ ಆಗಿತ್ತು. ಅದ್ರ ಜೊತೆಗೆ ನಮ್ಗೇನಂತಂದ್ರೆ ಪ್ರತಿ ವರ್ಷ ಇಲ್ಲಿ 15 ಆಗಸ್ಟು 26 ಜನವರಿಗೆ ಹೋದಾಗ ನಮ್ಗೆ ಊರು ಜನ ಎಲ್ಲ ಅದಕ್ಕೆ ಕಲ್ತಾಯಿದ್ರು, ಶೌಚಾಲಯ ಎಲ್ಲ ನಮ್ಮೂರಲ್ಲಿ ಕಂಪೌಂಡರ್ ಇಲ್ಲ ಅದು ಇಲ್ಲ ಹೆಂಗೆ ಮಾಡಬೇಕು ಅಂತೇಳಿ. ನಮ್ಮ ಅನುದಾನಂತೂ ಭಾಳ ಕಡಿಮೆ ಆಗಿತ್ತು. ಅದ್ರ ಸಲುವಾಗಿ ನಮ್ದು ನಮ್ಮದೇ ಪಕ್ಷದವರು ಅಂತಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಇಲ್ಲಿ ಧಾರಾಬಾಯಿ ಲಕ್ಷ್ಮಣ್ ರಾಠೋಡವ್ರು ಇದ್ದರು, ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು 5 ಲಕ್ಷ ರೂಪಾಯಿ ಇಲ್ಲಕ್ಕೆ ಹೇಳಿ ನಮ್ಮೂರಾಗಿಂದು ಶೌಚಾಲಯ ಎಲ್ಲ ರಿಪೇರ್ ಮಾಡಕ್ಕೆ ಹಚ್ಚಿದ್ದೀವಿ, ಕಂಪೌಂಡ್ ಎಲ್ಲ ಕಟ್ಲಕ್ಕೆ ಹಚ್ಚಿದ್ದೀವಿ. ಮತ್ತು ಅದಕ್ಕೆ ಅಂತಂದ್ರೆ HKDBದಾಗ ಏನಂತಂದ್ರೆ ಹೋಲಾಗ ರಸ್ತೆ ಮಾಡಿಸ್ಕೊಳ್ಳಕ್ಕೆ ಹಚ್ಚಿದ್ದೀವಿ. ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ. ಓಕೆ ಮೇಡಮ್ ಅವರೇ, ತಮಗೆ ಕೇಳೋದಾದರೆ ಒಂದು ತಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗೂ ಹಾಗೂ ಅಂಗವಿಕಲರಿಗೆ ಏನೇನು ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ? ನಾವು ಮಹಿಳೆಯರಿಗೆ ಅಂದ್ರೆ ಮೊದಲನೇ ಮಹಿಳೆ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ ಮತ್ತು ಶೌಚಾಲಯ ಸಮಸ್ಯೆ, ಅವು ಎರಡು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ಹಾಗೆ ಮಹಿಳಾ ಸಮಸ್ಯೆ ಕಡೆ ಧರ್ಮಸ್ಥಳ ಕಡೆ ಗಿಡ ಹಚ್ಚಿದೆ. ಮತ್ತೆ ಏನಾದರೂ ಇದ್ರೂ ಭೀ ನಾವೆಲ್ಲ ಮಾಡ್ಬೇಕಂತ ಇದೆ. ಓಕೆ ಸರ್, ತಮಗೆ ಕೇಳೋದಾದ್ರೆ ಈಗ ಈಗಿನ ನಮ್ಮ ಒಂದು ಇದರಲ್ಲಿ ಆತ್ಮಹತ್ಯೆ ಸಾಲವನ್ನು ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗ್ತದಲ್ಲ ರೈತರು, ಅಂಥವ್ರಿಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತಾರೆ, ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ಸರ್ಕಾರ ಅಂತೂ ಅದ್ರ ಬಗ್ಗೆದಾಗ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ನಾವು ರೈತರು ಏನು ಮಾಡಬೇಕು ಅಂತಂದ್ರೆ ಸಾಲ ಮಾಡಿಕೊಂಡು ಸಾಯೋದಕ್ಕಿಂತ ಪ್ರಯತ್ನ ಮಾಡಿ ಮತ್ತಿಷ್ಟು ಅಂತಂದ್ರೆ ದುಡಿದು ಯಾರ ಮೇಲೆ ನಿರ್ಭಾರ ಆಗಲ್ದ ಅಂತಂದ್ರೆ ದುಡಿದವ್ರು ಅಂತಂದ್ರೆ ಸಾಯಬಾರ್ದು ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಸಾಯಬಾರ್ದು ಅಂತ ಒಂದು ತಾವು ಸಲಹೆ ಕೊಡ್ತಾ ಇದ್ದೀರಾ? ಹ್ಞೂ. ಓಕೆ ಸರ್, ರಾಜಕೀಯ ಪದಕ್ಕೆ ಏನು ಅರ್ಥ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ರಾಜಕೀಯ ಪದ ಅಂತಂದ್ರೆ ನೋಡ್ರಿ, ನಾವು ಮೂಲಭೂತ ಸೌಕರ್ಯಗಳನ್ನು ನಮ್ಮ ಕ್ಷೇತ್ರದ ಬರ್ತಕ್ಕಂಥ ಎಲ್ಲ ಜನರಿಗೆ ಸಮರ್ಪಕವಾಗಿ ದೊರಕಿಸ್ಕೊಡೋದು, ಮತ್ತು ಎಲ್ಲರಿಗೂ ಒಳ್ಳೆಯದಾದಂಥ ಕೆಲಸ ಮಾಡೋದು, ಇದು ರಾಜಕೀಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಈಗ ಮುಂದೆ ಬರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆ, ಅದರ ಸಲುವಾಗಿ ತಮ್ಮ ಪಕ್ಷದ ಒಂದು ಅಭ್ಯರ್ಥಿಯಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅಂತ ತಮ್ಮ ಇದರಲ್ಲಿ ಆಯ್ಕೆ ಮಾಡಿರ್ತಾರೆ, ತಮ್ಮ BJP ಪಕ್ಷವನ್ನು ಯಾವ ಥರ ಬೆಂಬಲಿಸ್ತೀರಾ ತಮ್ಮ ಕ್ಷೇತ್ರದಲ್ಲಿ? ಈಗ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಭಗವಂತ ಖೋಬಾ ಅವರು ನಮ್ಮಲ್ಲಿ MP ಆಗಿದ್ದಾರೆ, ಅವರನ್ನೇ ಈಗ ಮತ್ತೆ ಮುಂದುವರೆಸಿದ್ರೆ ಎಲ್ಲರೂ ಅವರಿಗೆ ಸಹಕಾರ ಮಾಡ್ತಾರೆ. ಯಾವ ಥರ ಸಪೋರ್ಟ್ ಮಾಡ್ತೀರ ಅವ್ರಿಗೆ? ಯಾವ ಥರ ಅಂತಂದ್ರೆ ಈಗ ಅವ್ರು ಏನೇನೋ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಮತ್ತು ನಾವೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅದನ್ನೆಲ್ಲ ಜನರಿಗೆ ಹೇಳಿ ಅವ್ರಿಗೆ ಓಟ್ ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಚುನಾವಣೆ ಸಮಯದಲ್ಲಿ ಜಾತಿ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಇದು ತಮ್ಮ ಭಾಗದಲ್ಲಿ ಯಾವ ಥರ ಇದೆ? ನೋಡ್ರಿ, ಜಾತಿ ರಾಜಕಾರಣಕ್ಕಂತೂ ನಾನಂತೂ ಒಪ್ಪೋದೇ ಇಲ್ಲ. ಜಾತಿಗಿಂತ ಮುಖ್ಯ ನಮ್ಮ ದೇಶ ಮುಖ್ಯ. ನಮ್ಮ ದೇಶದಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆಲ್ಲ ಪ್ರೀತಿ ಪ್ರೇಮದಿಂದ ನಾವು ಯಾವುದೇ ಪಕ್ಷದಾಗ ಉಳಿದು ಎಲ್ಲ ಸಮಾಜದಲ್ಲಿ ಎಲ್ಲ ಜಾತಿಯರಿಗೆ ತೊಗೊಂಡು ಹೋಗೋದ ನಮ್ಮದು ದೇಶದ ರಾಜಕಾರಣಿ ಮಾಡಬೇಕು. ಒಂದು ಸಮಾಜ ತೊಗೊಂಡು ರಾಜಕೀಯ ಮಾಡೋದು ನನಗೆ ಸರಿ ಅನಿಸ್ತಾ ಇಲ್ಲ, ನನಗೆ ಅನಿಸೋದು ಇಲ್ಲ. ಮತ್ತು ನನಗಂತೂ ಈ ಕ್ಷೇತ್ರದ ಜನ ಯಾವುದೇ ಜಾತಿಲಿ ನನಗೆ ಗೆಲ್ಲಿಸೇ ಇಲ್ಲ. ಸಂಪೂರ್ಣ ಎಲ್ಲ ಸಮಾಜ ಜಾತಿದವರು, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ದಲಿತ್, ಲಿಂಗಾಯತ್, ಕುರುಬರು ಎಲ್ಲ ಸಮಾಜದವ್ರು ನನಗೆ ಓಟ್ ಹಾಕಿಸಿದ್ರೆ ನಂಗೆ ಎಲ್ಲ ಸಮಾಜ ಬೇಕು, ಎಲ್ಲ ಸಮಾಜದ ಒಳ್ಳೆಯದಾದರೆ ನಮ್ಮ ದೇಶಕ್ಕೆ ಒಳ್ಳೆಯದು ಅಂತ ನಾನು ತಿಳ್ಕೋದು. ಓಕೆ, ಕೊನೆಯದಾಗಿ ಕೇಳೋದಾದರೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ತಾಲೂಕು ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ತುಂಬ ಕಡಿಮೆ ಇದೆ, ಇದ್ರ ಪರವಾಗಿ ಇದ್ರ ಸಲುವಾಗಿ ತಮ್ಮ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್ ನೋಡ್ರಿ, ತಾಲೂಕು ಪಂಚಾಯತ್ ಮೆಂಬರ್ ಅಂತ ನಮಗೊಂದು ದೊಡ್ಡ ಒಂದು ಸ್ಥಾನ ಕೊಟ್ಟಂಗೆ ಕಾಣಿಸ್ಬೋದು ಜನರಿಗೆಲ್ಲ. 7 ಊರ್ದ ಮೇಲೆ ಇವರು ಮೆಂಬರ್ ಅಂದ್ರೆ ಇವ್ರಿಗೆ ಏನೇನು ಅನುದಾನ ಬರ್ತದೆ ಎಷ್ಟು ಬರ್ತದೆ ಅಂತ ಎಲ್ಲ ಜನರು ಅಂದ್ರೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದರೂ ಅವ್ರ ನಿರೀಕ್ಷೆ ಪೂರಣ ಮಾಡೋಂಥ ನಂಬಲ್ಲಿ ಅನುದಾನ ಇಲ್ಲ. ಹಾಗಾಗಿ ಇದೊಂದು ತಾಲೂಕು ಪಂಚಾಯತಿ ಅನ್ಬೋದು ಇಡೋದಕ್ಕಿಂತ ಇಡಬೇಕಾಗಿತ್ತು ಅಂತಂದ್ರೆ ಇವ್ರಿಗೆ ಅನುದಾನ ಜಾಸ್ತಿ ಕೊಡ್ಬೇಕು. ನಮಗೆ ಒಂದು ಊರಿಗೆ ಇಲ್ಲಂದ್ರೆ ಒಂದು 2 ಲಕ್ಷ, 7 ಊರು ಬರ್ತಾ ನಮಗಂದ್ರೆ ಒಂದು 7 ಊರಿಗೆ ಒಂದು ನಾವು 10 ಲಕ್ಷ ಜನರ ಮೇಲೆ ನಾವು ಮೆಂಬರ್ ಇದ್ದೇವೆ ಅಂದ್ರೆ 10 ಲಕ್ಷ ಜನರಿಗೆ ಅಂತಂದ್ರೆ ಒಂದು ಲಕ್ಷ ಜನರಿಗೆ 1 ಲಕ್ಷ ರೂಪಾಯಿ ಅನುದಾನ ಬರಬೇಕಾಗಿತ್ತು. ಅಂದ್ರೆ ಮಿನಿಮಮ್ ಒಂದು ವರ್ಷಕ್ಕೆ 10 ಲಕ್ಷ 15 ಲಕ್ಷ ಬಂದ್ರೆ ನಾವು ಎಲ್ಲ ಜನರದ್ದು ಸಮಸ್ಯೆಗಳು ಬಗೆಹರಿಸಬಹುದಾಗಿತ್ತು. ಸಮಸ್ಯೆ ಬಗೆಹರಿಸ್ಬೋದು, ಅಭಿವೃದ್ಧಿ ಕೆಲಸ ನಾವು ಮಾಡಬಹುದಾಗಿತ್ತು. ಮೂಲಭೂತ ಸೌಕರ್ಯಗಳು ನಮಗೆ ಈಗ ದಿನ ಒಂದು ಊರಿಗೆ ಹೋಗ್ಬೇಕಾದ್ರೆ ನಾವು ಅದೇ ಕೇಳ್ತಾರೆ ಮೂಲಭೂತ ಸೌಕರ್ಯದ ಬಗ್ಗೆ. ನಮ್ಮ ಊರಾಗ ನೀರಿಲ್ಲ ರೀ, ನಮ್ಮ ಊರಾಗ ನಾಲಿ ಇಲ್ಲ ರೀ, ನಮ್ಮ ಊರಾಗ ಶೌಚಾಲಯಗಳು ಇಲ್ಲ ರೀ, ಎಲ್ಲ ಕೇಳ್ತಾರೆ. ನಾವು ಎಲ್ಲಕ್ಕೂ ಹೌದು ಹ್ಞೂ ಅಂತೇವೆ. ಮತ್ತೆ ಅಂತಂದ್ರೆ ನಮ್ಮ ಹಿಂದೆ ಎಷ್ಟಾಯ್ತು ಅಷ್ಟು ಮಾಡ್ತಾ ಇದ್ದೇವೆ. ಪ್ರತಿ ಊರಾಗ ನಾವು ಮಾಡಿದ್ದೇವೆ ಎಷ್ಟಾದರೂ ಅಷ್ಟು. ಆದರೆ
ಎಲ್ಲ ಊರಿಗೆ ಎಷ್ಟು ಆಗ್ಬೇಕಾಗಿತ್ತು ಅಷ್ಟು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅರ್ಥ ಪಂಚಾಯತ್ ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊಂತೀರಾ? ಅದೇ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ, ನಮಗೇನಂತಂದ್ರೆ ಪ್ರತಿ ಒಂದು ಕ್ಷೇತ್ರಕ್ಕೆ ಅನುದಾನ ಜಾಸ್ತಿ ಕೊಡ್ರಿ. ಅನುದಾನ ಜಾಸ್ತಿ ಕೊಟ್ರಿ ಅಂತಂದ್ರೆ ನಾವು ಏನಂತಂದ್ರೆ ಈಗ ನೋಡ್ರಿ, ನಮ್ಮ ಊರ ಒಂದು ಈಗ ನಮ್ಮ ಐದು ನಂಬರ್ ಏಳು ಊರು ಬರ್ತಾವೆ. ಏಳು ಊರಲ್ಲಿ ನಂಬಲ್ಲಿ ಅಂತಂದ್ರೆ ಕೇವಲ ಅಂತಂದ್ರೆ ನಮ್ಮ ಊರ ಒಂದು ವಾಟರ್ ಫಿಲ್ಟರ್ ಮಾತ್ರ ಇದೆ. ಎಲ್ಲ ಊರ ವಾಟರ್ ಫಿಲ್ಟರ್ ಆಗ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಅದನ್ನೆಲ್ಲ ಸರ್ಕಾರ ಮಾಡಿದ್ರೆ ನಾವು ನಮ್ಗೆ ಅನುದಾನ ಕೊಟ್ಟರೆ ನಾವು ಮಾಡ್ತೀವಿ. ಅನುದಾನ ಅಂತ ನಮ್ಗೆ ಕೊಡೋದೇ, ನಮಗೆ ಜನ ಕೇಳ್ತಾರೆ. ಅದಕ್ಕೆ ಸರ್ಕಾರ ಮಾಡಬೇಕು, ಪ್ರತಿ ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಫಿಲ್ಟರ್ ನೀರಿನ. ಪ್ರತಿ ಊರಿಗೂ ನಾಲಿ ವ್ಯವಸ್ಥೆ, ನಾಲಿಗಳು ಸಾಫ್ ಆಗಬೇಕು, ರಸ್ತೆಗಳು ನಿರ್ಮಾಣ ಆಗಬೇಕು, ಎಲ್ಲ ಬೀದಿ ದೀಪಗಳಾಗಬೇಕು, ಇದಕ್ಕೆಲ್ಲ ಆಗ್ಬೇಕಂದ್ರೆ ಸರ್ಕಾರ ಅನುದಾನ ನಮಗಾದ್ರೂ ಕೊಡಿ, ಗ್ರಾಮ ಪಂಚಾಯತ್ಗಾದ್ರೂ ಕೊಡಿ, ಕೊಟ್ಟರೆ ಸರಿ ಆಗ್ಬೋದು. ಅದು ಸರ್ಕಾರ ಅನುದಾನ ಭಾಳ ಕಡಿಮೆ ಮಾಡಿಬಿಟ್ಟು ಅದಕ್ಕೆ ಅಭಿವೃದ್ಧಿ ಕೆಲಸಗಳು ಆಗ್ತಾಯಿಲ್ಲ. ಓಕೆ ಸರ್, ತಾವು ತಮ್ಮ ರಾಜಕೀಯದ ಜೀವನವನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.